ಗದಗ ಜಿಲ್ಲೆಯ ಎಲ್ಲ ಪತ್ರಿಕಾ ಬಂಧುಗಳಿಗೆ ನಮಸ್ಕರಿಸುತ್ತಾ ಇತ್ತೀಚೆಗೆ ಒಂದು ಪತ್ರಿಕೆಯಲ್ಲಿ ಒಂದು ಪ್ರಕಟಣೆ ಆಗಿರುವುದರಿಂದ ಹಿಂದುಳಿದ ಆಯೋಗದಿಂದ ಪ್ರಕಟಣೆ ಆಗಿರುವುದರಿಂದ ಕದಕ ಕೇಳಿ ಅದರ ವಿಷಯವಾಗಿ ನಾವು ಇಲ್ಲಿ ಇಂದು ಪ್ರಸ್ತಾಪ ಮಾಡಲಿಕ್ಕೆ ಬಂದಿದ್ದೇವೆ ನಾನು ಈಗಾಗಲೇ ನಾನು ಈ ಪತ್ರಿಕೆಯ ಕಾಪಿಯನ್ನು ತಮಗೆ ಮುಟ್ಟಿಸಿದ್ದೀನಿ ಇದರಲ್ಲಿ ಏನು ಹೇಳ್ತಿದೆ ಅಂದ್ರೆ ಲಿಂಗಾಯತ ಅನ್ನುವಂತದ್ದು ಧರ್ಮವೇ ಹೊರತು ಹಿಂದೂ ಧರ್ಮದ ಒಂದು ಭಾಗ ಅನ್ನುವಂತದ್ದು ಇಲ್ಲಿಂದ ಸುಪ್ರೀಂ ಕೋರ್ಟ್ ಇಲ್ಲಿಂದ ಹೇಳ್ಕೊಂಡು ಬಂದಿದೆ ಈಗ 3B ದಲ್ಲಿ ಲಿಂಗಾಯತರ ಇದ್ದಾರೆ 2A ದಲ್ಲಿ 22 ಅನೇಕ ಒಳಗುಂಪುಗಳು 2A ದಲ್ಲಿ ಶೇಕಡಾ 15ರಷ್ಟು ಮೀಸಲಾತಿಯನ್ನು ಪಡೆದುಕೊಂಡಿದ್ದಾವೆ ಅದರ ಜೊತೆಗೆ ಸೆಂಟ್ರಲ್ ಓಬಿಸಿ ಯಲ್ಲಿ 27% ಶಿಕ್ಷಣ ಹಾಗೂ ನೌಕರಿ ಮೀಸಲಾತಿಯಲ್ಲಿ ಇಲ್ಲಿವರೆಗೆ ಪಡೆದುಕೊಂಡು ಬಂದಿದೆ ಯಾವಾಗ ಹಾವನೂರು ಆಯೋಗದಿಂದ ಇಲ್ಲಿವರೆಗೆ ಅದಕ್ಕೆ ಕಾಪಿ ನಾನು ಕೊಟ್ಟಿದ್ದೀನಿ ಇದರಲ್ಲಿ ಕೆಲವೊಂದು ವಿಷಯವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೀನಿ 1980 ರಲ್ಲಿ ಇದು ಹಾವನೂರ ಆಯೋಗದ ಒಂದು ರಿಪೋರ್ಟ್ ನಾನು ಓದಿ ಹೇಳ್ತೀನಿ ಕುರುಣಿ ಶೆಟ್ಟಿ ಈಸ್ ಅ ಬ್ಯಾಕ್ವರ್ಡ್ ಕ್ಲಾಸ್ ಅಮಂಗ್ ದಿ ಲಿಂಗಾಯತ ಸೆಕ್ಷನ್ ಕನ್ಸಿಡರಿಂಗ್ ಸೋಶಿಯೋ ಎಕನಾಮಿಕಲ್ ಡಾಟಾ ಆ್ಯಂಡ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ರಿಪೋರ್ಟ್ಸ್ ಅಂದರೆ ಲಿಂಗಾಯತ ಅಂತ ಶಬ್ದ ಕುರುಹಿನ ಶೆಟ್ಟಿಗೆ ಇದ್ದರೂ ಸಹಿತ ಇದು ಬ್ಯಾಕ್ವರ್ಡ್ನಲ್ಲಿ ಬರ್ತದೆ ಅನ್ನುವಂಥದ್ದು ಹಾವನೂರ ಆಯೋಗ 1980 ರಲ್ಲಿ ಹಾವನೂರ ಆಯೋಗದಲ್ಲಿ ಇದು ಪ್ರಕಟ ಆಗಿದೆ ನಂತರ ಬಾಂಬೆ ಗೆಜೆಟಿಯರ್ದೊಳಗೆ ಒಂದು ಬಂದಿದೆ ಅದರಲ್ಲಿ ಏನು ಹೇಳ್ತಾರೆ ಅಂದರೆ ಅದರಲ್ಲಿ 3 ಗುಂಪುಗಳನ್ನು ಮಾಡಿದರೆ ಇದು ಬಾಂಬೆ ಗೆಜೆಟ ಇಸ್ವಿ 1884ನೇ ಇಸ್ವಿ ಇದು ಅದರಲ್ಲಿ ಏನು ಹೇಳ್ತಾರೆ ಅಂದರೆ ಲಿಂಗಾಯತರಲ್ಲಿ 3 ಗುಂಪುಗಳನ್ನು ಮಾಡ್ಯಾರ ಟ್ರೂ ಲಿಂಗಾಯತ್ಸ್ ಜಂಗಮ ಶೀಲವಂತ ಬಣಜಿಗ ಪಂಚಮಶಾಲಿ ಟ್ರೂ ಲಿಂಗಾಯತ್ಸ್ ಎರಡನೇ ಗುಂಪು ಅಫಿಲಿಯೇಟೆಡ್ ಲಿಂಗಾಯತ್ ಇನ್ಕ್ಲೂಡ್ಸ್ 19 ಡಿವಿಜನ್ ಸಬ್ ಗ್ರೂಪ್ಸ್ ಇದನ್ನೇ ಹೇಳ್ತಾ ಇರೋದು 19 ಒಳಗುಂಪುಗಳು ಅಫಿಲಿಯೇಟೆಡ್ ಯಾವುವು ಚಲವಾದಿ ಗಾಣಿಗ ಗೌಳಿ ಕುಂಬಾರ ಮಾಲಗಾರ ಕುರುಣಿ ಶೆಟ್ಟಿ ಎಕ್ಸೆಟ್ರಾ ಅಂದರೆ 4 ಕೊಟ್ಟಿದ್ದಾನೆ ಎಕ್ಸೆಟ್ರಾ ಅಂದರೆ ಈ 19 ಈಗೇನು ನಾವೆಲ್ಲ ವೇದಿಕೆ ಮೇಲೆ ಕುಂತಿದ್ದೀವಿ ಇವೆಲ್ಲ ಒಳಗುಂಪುಗಳು ಇದರಲ್ಲಿ ಇನ್ಕ್ಲೂಡ್ ಆಗಿದ್ದಾವೆ ಇದರ ಪ್ರಕಾರ ನಮಗೆ ಹಾವನೂರ ಆಯೋಗದ ಬಂತು 1978ರಲ್ಲಿ ಹಾವನೂರ ಆಯೋಗದಲ್ಲಿ ನಾವು ಇನ್ಕ್ಲೂಡ್ ಆಗಿದ್ದೇವೆ 1986 ವೆಂಕಟಸ್ವಾಮಿ ಆಯೋಗದಲ್ಲಿ ನಾವು ಇನ್ಕ್ಲೂಡ್ ಆಗಿದ್ದೇವೆ 1990ರ ಇದನ್ನು ಚಿನ್ನಪ್ಪ ರೆಡ್ಡಿ ಆಯೋಗದಲ್ಲಿ ಇನ್ಕ್ಲೂಡ್ ಆಗಿದೆ ಅದೇ ಇಲ್ಲಿವರೆಗೆ ಇರುವುದು ಈಗೇನು ಕಾಪಿ ಏನಿದೆ 1990ರಲ್ಲಿ ಆಯೋಗ ಆಗಿತ್ತು 94ರಲ್ಲಿ ಬಂತು 95ರಲ್ಲಿ ಗೆಜೆಟ್ ಆಯಿತು ಇಲ್ಲಿವರೆಗೆ ಇದು ಇನ್ನೂ ಇದೆ ಇದಕ್ಕೆ ಕನ್ಫರ್ಮ್ ಏನಂದರೆ ನೀವು ಇಂಟರ್ನೆಟ್ ತೆಗೆದು ನೋಡಿದರೆ ಇದೇ ಕಾಪಿ ಇದೆ ಇದರಲ್ಲಿ ಏನು ಬದಲಾವಣೆ ಏನಾಗಿಲ್ಲ 1995 ಇದ್ರಾಗೇನು 2A ದಲ್ಲಿ ಕೆಲವೊಂದು ನಾನು ಓದ್ತಿರಲಿಲ್ಲ ಯಾರ್ಯಾರು ಬರ್ತಾರೆ 2A ದಲ್ಲಿ ಅಗಸ ಕುಂಬಾರ ಕಂಬಾರ ಹಡಪದ ಭಂಡಾರಿ ಕ್ಷೌರಿಕ ನಾವಲಿಗ ಬಡಿಗೇರ ಹಂಡೆ ವಜೀರ ಹೂಗಾರ ಮಾಲ್ಗಾರ ಜೀರ್ ಹಟಗಾರ ನೇಗಿ ಕುರೇನ ಶೆಟ್ಟಿ ಬಿಳಿಮೊಗ್ಗ ಗಾಣಿಗ ತೇಲಿ ಹಿಂದೂ ಸಾಧರು ಹೀಗೆ 19 ಒಳಗುಂಪುಗಳು ಇವು 2A ದಲ್ಲಿ ಇದ್ದಾವೆ ಬ್ರಿಟಿಷರ ಕಾಲದಲ್ಲಿ ಅಥವಾ ಇದು ಏನು ಸ್ವಾತಂತ್ರ್ಯ ನಿಂತ ಬಂದ ನಂತರ ಏನಾಯ್ತಂದರೆ ಎಲ್ಲರೂ ಲಿಂಗಾಯತರು ಅಂತ ಹೇಳ್ಕೊಂಡು ಆ ಹಿಂದಿನ ಜನ್ರೇಷನ್ 50 ವರ್ಷದಿಂದ ಎಲ್ಲರೂ ಲಿಂಗಾಯತರನ್ನು ಬರೆಸಿದ್ದಾರೆ ಆಚಾರ ನೀವೆಲ್ಲ ಉತ್ತರ ಕರ್ನಾಟಕದಲ್ಲಿ ಗೊತ್ತು ಆಚಾರ ವಿಚಾರದಲ್ಲಿ ಎಲ್ಲ ಬಸವಣ್ಣನ ಕಾಲಕ್ಕೆ ಎಲ್ಲರೂ
ಆ ಲಿಂಗಾಯತ ಧರ್ಮ ಅನ್ನುವಂಥದ್ದನ್ನು ಎಲ್ಲರೂ ಸ್ವೀಕಾರ ಮಾಡಿ ಲಿಂಗ ಪೂಜೆ ಮಾಡೋದು, ವಿಭೂತಿ ಹಚ್ಕೊಳೋದು, ಲಿಂಗ ಪೂಜೆ ಮಾಡೋದು. ಇವನ್ನು ನಿಮ್ಗೆ ಆಶ್ಚರ್ಯ ಗೊತ್ತಿರಲಿ, ಎಲ್ಲ ಒಳಗುಂಪುಗಳು ಉತ್ತರ ಕರ್ನಾಟಕದ ಹರಿಜನರು ಸಹಿತ ವಿಭೂತಿ ಹಚ್ತಾರೆ, ಲಿಂಗ ಕಟ್ತಾರೆ. ಉದಾಹರಣೆ ಯಾರಂತಂದರೆ ಶೆಟ್ಟಪ್ಪ ಸಮಗಾರ ಅಂತ ಒಬ್ಬ ರಿಟೈರ್ಡ್ ಟೀಚರ್ ನಮ್ಮ ತೋಂಟದಾರ ಮಠದ ಪರಮ ಭಕ್ತರು, ವಿಭೂತಿ ಹಚ್ತಿದ್ರು, ಲಿಂಗಧಾರಣೆ ಮಾಡ್ತೀವಿ. ಅಂದರೆ ಇದು ಆಚಾರದಲ್ಲಿ ಯಾವುದೇ ಜಾತಿಗಳು ಏನೇ ಆಚಾರದಲ್ಲಿ ಆ ಆಚರಣೆಯನ್ನು ಬಸವಣ್ಣನ ಆಚರಣೆಯನ್ನು ಎಲ್ಲರೂ ಮಾಡ್ಕೊಂಡು ಬಂದಿದ್ದು. ಹೀಗಾಗಿ ಲಿಂಗಾಯತ ಅಂತ ಅವಾಗಿಂದ ಬರೆಸ್ಕೊಂಡು ಬಂದಿದ್ದಾರೆ. ಹಾವನೂರು ಆಯೋಗದಲ್ಲಿ ಏನು ಮಾಡಿದರು ಅಂದರೆ, ಅವರು ಇದರಲ್ಲಿ ಲಿಂಗಾಯತ ಅಂತ ಏನಿದೆಲ್ಲ ಅದು ಧರ್ಮ ಜಾತಿ ಅಲ್ಲ. ಇಲ್ಲೇ ಒಂದು ಪ್ರಶ್ನೆ ಏನಾಗಿಬಿಟ್ಟಿದೆ ಅಂದರೆ, ಲಿಂಗಾಯತ ಅನ್ನೋದು ಜಾತಿ ಅಂತ ಕನ್ಸಿಡರ್ ಮಾಡಿ ಇಲ್ಲಿವರೆಗೆ ತೊಂದರೆ ಆಗಿದೆ ಸರ್ಕಾರಕ್ಕೆ. ಲಿಂಗಾಯತ ಅನ್ನೋದು ಧರ್ಮ, ಹಿಂದೂ ಧರ್ಮದ ಒಂದು ಭಾಗ, ಅದು ಸ್ವತಂತ್ರ ಧರ್ಮ ಅಥವಾ ಇದು ಅನ್ನೋದು ಅದು ಎರಡನೇ ಪ್ರಶ್ನೆ. ಆದರೆ ಅದು ಒಂದು ಧರ್ಮ, ಅದು ಜಾತಿ ಅಲ್ಲ. ಇಲ್ಲಿ ಪ್ರಶ್ನೆ ಏನು ಬಂದರೆ, ಲಿಂಗಾಯತ ಅನ್ನೋದು ಜಾತಿಯೊಳಗೆ ತಂದು ಕೂಡಿಸ್ಬಿಟ್ರೆ, ಲಿಂಗಾಯತ ಜಾತಿ ಅಲ್ಲ, ಧರ್ಮ ಅದು. ಹೀಗಾಗಿ ಎಲ್ಲ ಲಿಂಗಾಯತಗಳನ್ನು ಜಾತಿಗಳನ್ನು ಅಂತ ಮಾಡಿ ರಿಸರ್ವೇಷನ್ ಕೊಟ್ಟದ್ದು ಎದುರ ಮೇಲೆ ಉದ್ಯೋಗ ಮತ್ತು ಜಾತಿ. ಕುಲಕಸಬು ಅಂತ ಹೇಳ್ತಾರೆ, ಇದರ ಒಂದು ಲಿಸ್ಟ್ ಕೊಟ್ಟಿದ್ದಾರೆ, ನಾನು ಹೇಳ್ತೀನಿ. ಕುಲಕಸಬು ಅಂತ ಹೇಳ್ತಾರೆ, ಕುಲಕಸಬಿನಲ್ಲಿ ಯಾರಿದ್ದಾರೆ ಅವರೆಲ್ಲರೂ ಏನು ಲಿಂಗಾಯತ ಆಚರಣೆಯೊಳಗೆ ಬಂದಿದ್ದಾರೆ. ಬಸವರಾಜ್ ಬರೀ ಮೇಲೆ ಬರಿ, ಇವು ಎಲ್ಲವೂ ಸಹಿತ 2A ಅಂದರೆ ಈಗ 2A ಚಿನ್ನಪ್ಪ ರೆಡ್ಡಿ ಆಗಿಬಂದು ಅಂದರೆ ಹಿಂದುಳಿದ ವರ್ಗಗಳು ಅಂತ. ಅದರಲ್ಲಿ ಏನು ಹೇಳ್ತಾನೆ ಅಂದರೆ, ಲಿಂಗಾಯತ ಅನ್ನುವಂಥದ್ದು ಧರ್ಮ ಜಾತಿ ಅಲ್ಲ, ಅದರಲ್ಲಿ ಕೆಲವೊಂದು ಭಾಗಗಳು ಹಿಂದುಳಿದವು. ಆ ದೃಷ್ಟಿಯಿಂದ ಅವ್ರನ್ನ ನಾವು ಹಿಂದುಳಿದ ವರ್ಗದಲ್ಲಿ ನಾವು ಕನ್ಸಿಡರ್ ಮಾಡೀವಿ ಅನ್ನುವಂಥದ್ದನ್ನು ಇದರಲ್ಲಿ ಹಾವನೂರು ಆಯೋಗದಲ್ಲಿ ಕೊಟ್ಟಿದ್ದಾರೆ, ಚಿನ್ನಪ್ಪ ರೆಡ್ಡಿ ಆಯೋಗದಲ್ಲಿ ಇದನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಏನು ಹೇಳ್ತಾರೆ ಅಂತಂದರೆ ನೋಡಿರಿ, ಬ್ಯಾಕ್ವರ್ಡ್ ದೇರ್ ಈಸ್ ನೋ ರೀಸನ್ ವೈ ದೇ ಶುಡ್ ಬಿ ಡಿನೈಡ್ ದ ಅಸಿಸ್ಟೆನ್ಸ್ ವಿಚ್ ಅಂಡರ್ ಕಾನ್ಸ್ಟಿಟ್ಯೂಷನ್ ಶುಡ್ ಬಿ ಎಕ್ಸ್ಟೆಂಡೆಡ್ ಟು ದೆಮ್. ಅಂದರೆ ಈ ಗುಂಪುಗಳು ಏನದಾವಲ್ಲ, ಇವು ಹಿಂದುಳಿದಿರೋದ್ರಿಂದ ಇವನ್ನ ಯಾಕೆ ಹಿಂದುಳಿದವರಿಗೆ ಕೊಡುವ ಸೌಲತ್ತಿನಿಂದ ವಂಚಿತ ಮಾಡಬೇಕು ಅನ್ನುವಂಥದ್ದು, ಯಾಕೆ ಮಾಡಬೇಕು ಅಂತ ಅನ್ನುವಂಥದ್ದನ್ನು ಹೈಕೋರ್ಟ್ ಹೇಳಿದೆ, ಮಾಡಬಾರದು ಅಂತ. ಹೀಗೆ ಅನೇಕ ಒಳಗುಂಪುಗಳು, ಈಗ ಅದೇ ಹೇಳಿದ್ನಲ್ಲ, ಅದೇ ಒಳಗುಂಪುಗಳು ಮತ್ತೆ ಮೊನ್ನೆ ಮತ್ತೆ ಹೇಳ್ತಾರೆ. ಒಂದು ಇದರಲ್ಲಿ ಲ್ಯಾಂಡ್ಮಾರ್ಕ್ ಡಿಸಿಷನ್ ಹೈಕೋರ್ಟ್ ಡಿಸಿಷನ್ ಆಗಿದೆ, ಇದು ಕುರುಹೇನ್ ಶೆಟ್ಟಿ ಸಮಾಜಕ್ಕೆ ಆಗಿದ್ದಂಥದ್ದು. ಕಂಬಾರ, ಕುಂಬಾರ, ಹಡಪದ, ಗಾಣಿಗೆ ಯಾರು ಉದ್ಯೋಗ ಮಾಡ್ತಾರೆ, ಆ ಗೃಹ ಉದ್ಯೋಗ ಏನು ಮಾಡ್ತಾರೆ ಅವರಿಗೆ ಆ ರೀತಿಯಿಂದ ಕೊಟ್ಟಿದ್ದಾರೆ. ಈಗ ಹಿಂದುಳಿದ ಆಯೋಗದವರು ಏನಂದರೆ 3B % ಇದೆ, ಉಳಿದ ಎಲ್ಲ ಲಿಂಗಾಯತರು ಇದ್ದಾರೆ. ಈಗ ಇವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ 22 ಒಳಗುಂಪುಗಳ ನೀವೇನಿದ್ದೀರಿ, ನೀವು ಲಿಂಗಾಯತರು, ನಿಮ್ಮನ್ನು ಅದ್ರಾಗ ಹೋಗಿ ಹಾಕ್ತೀನಿ ಅಂತ ಹೇಳ್ತಾರೆ. ಈ ಪರಿಸ್ಥಿತಿ ಹಡಪರು ಹಡಪದವರು ಕಂಬಾರರು ಕುಂಬಾರರು ಪರಿಸ್ಥಿತಿ ಏನಂತೆ ನಿಮ್ಗೆ ಗೊತ್ತದೆ. ಇವರು 15% ರಿಸರ್ವೇಷನ್ನೇ, ಕೆಲವೊಬ್ಬರು ಡಾಕ್ಟರ್ ಆಗ್ಯಾರ, ಇಂಜಿನಿಯರ್ ಎಲ್ಲರಿಗೂ ಅವಕಾಶ ಸಿಕ್ಕಿದೆ. ಈಗ ಇವ್ರನ್ನ ತೆಗೆದು 5% ಬಹುಸಂಖ್ಯಾತರು ಎಲ್ಲ ಲಿಂಗಾಯತರು, ಬಣಜಿಗರು, ಪಂಚಮಸಾಲೆಯವರು, ಜಂಗಮರು ಎಲ್ಲ ಇರುವಂಥ ಒಂದು ಗುಂಪಿನಲ್ಲಿ ಈ 22 ಗುಂಪುಗಳನ್ನು ತೊಗೊಂಡೋಗಿ ಹಾಕ್ತೀನಿ ಅಂದರೆ 20% ಇರುವಂಥ ಈ ಗುಂಪನ್ನು ನಾವು 5 ರೆಡ್ಯೂಸ್ ಮಾಡ್ತೀರಿ ಅಂತ ಆಯೋಗದವರು ಹೇಳಿದ್ದಾರೆ. ರಿಪೋರ್ಟ್ ರೆಡಿ ಇದ್ದಾವೆ, ಕೊಟ್ಟಿಲ್ಲ ಅಂತ ಜಯಪ್ರಕಾಶ್ ಹೆಗಡೆಯವರು ಹೇಳಿದ್ದಾರೆ. ನಮ್ಮ ಪ್ರಶ್ನೆ ಏನಂದರೆ, ಇವ್ರನ್ನ ನೀವು ಹಾಕಬೇಕಾದ್ರೆ ಒಂದು ಸಮೀಕ್ಷೆ ಮಾಡಬೇಕಲ್ಲ, ಸಮೀಕ್ಷೆ ಮಾಡಬೇಕು, ನಿಮ್ಮ ಮನೆಗೆ ಬರಬೇಕು, ಕೇಳಬೇಕು ನಿಮ್ಮ ಮನೆಗೆ ಎಷ್ಟು ಜನ ಇದ್ದೀರಿ, ಎಷ್ಟು ಜನ ನೌಕರಿ ಸಿಕ್ಕದೆ, ನಿಮ್ಮ ಉತ್ಪನ್ನ ಏನು, ಉದ್ಯೋಗ ಏನಂತ ಕೇಳಿದ್ರು ಏನೂ ಮಾಡಲಿಲ್ಲ. ಅವರು ಗದಿಗೆ ಬಂದಿದ್ದರು, ಎಷ್ಟಿದ್ದುದು 2 ತಾಸು ಇದ್ದರು, IB ಒಳಗೆ ಕುಂತು ನಾವೆಲ್ಲ ರಿಪ್ರೆಸೆಂಟೇಟಿವ್ ತೊಗೊಂಡ್ರು ಹೋದರು. ಅದೇ ಬೇಸ್ ಮೇಲೆ ಅಲ್ಲಿ ಹೋಗಿ ಬೆಂಗಳೂರಿಗೆ ಹೋಗಿ ಹೇಳ್ತಾರೆ, ಎಲ್ಲೂ ಸಮೀಕ್ಷೆ ಮಾಡಲಿಲ್ಲ. ಬೆಂಗಳೂರಿಗೆ ಹೋಗಿ ಹೇಳ್ತಾ ಇದ್ದಾರೆ ನಾವು ಇವರನ್ನು ನಾವು 3B ಹಾಕ್ತೀವಿ ಅನ್ನುವಂಥದ್ದು, ಇದಕ್ಕೆ ನಮಗೆ ವಿರೋಧ ಇದೆ. ಆ ದೃಷ್ಟಿಯಿಂದ ನಾವು ಈಗೆಲ್ಲ ಒಳಗುಂಪುಗಳು ಇಲ್ಲೇ ನಾವು ಕೂಡಿ ಸರ್ಕಾರಕ್ಕೆ ಮನವಿಯನ್ನು, ಆಯೋಗಕ್ಕೆ ಮನವಿಯನ್ನು ರೀಕನ್ಸಿಡರ್ ಮಾಡಿರಿ, ಇದನ್ನು ನೀವು ಸಮೀಕ್ಷೆ ಮಾಡಿರಿ. ಸಮೀಕ್ಷೆ ಬಂದಿದ್ದಕ್ಕೆ ಯಾರ ಮಾತು ಕೇಳಿ ನೀವು ಒಂದು 2 ತಾಸು ಗದಗ ಬಂದು ಗದಗ ಜಿಲ್ಲೆಯಲ್ಲಿರುವಂಥ ಕಂಬಾರ ಕುಂಬಾರ ಮುಂದುವರೆದಾರು ಅಂತ ಹೇಳೋಕ್ಕಾಗೋದಿಲ್ಲ. ಸಮೀಕ್ಷೆ ಮಾಡಿರಿ, ಸಮೀಕ್ಷೆ ಮಾಡಿ ನೀವು ಅದನ್ನು ನೀವು ಕ್ರಮ ಕೈಗೊಳ್ಳಿ. ಇದನ್ನು ಕನ್ಸಿಡರ್ ಮಾಡಬೇಡ್ರಿ, ಸರ್ಕಾರಕ್ಕೆ ಈಗ ಹೇಳಬೇಡ್ರಿ, ಸಮೀಕ್ಷೆ ಇದನ್ನು ಪೆಂಡಿಂಗ್ ಇಡ್ರಿ. ಒಂದು ವೇಳೆ ಅವ್ರು ಕೊಟ್ಟರಂದ್ರೆ ಸರ್ಕಾರಕ್ಕೆ ಒತ್ತಡ ನಾವು ಏನು ಮಾಡ್ತೀವಿ, ನೀವು ದಯಮಾಡಿ ಇದನ್ನು ಅಕ್ಸೆಪ್ಟ್ ಮಾಡ್ಕೋಬೇಡಿ, ಸಮೀಕ್ಷೆ ಮಾಡಿರಿ ಅಂತ ನಾವು ಕೇಳ್ತಾ ಇದ್ದೀವಿ. ಸಮೀಕ್ಷೆ ಇಲ್ಲದೆ ಈ ಜನಾಂಗಕ್ಕೆ ಅನ್ಯಾಯ ಆಗ್ತದೆ. ಆ ದೃಷ್ಟಿಯಿಂದ ನಾವು 3B ಹೋಗಲಿಕ್ಕೆ ತಯಾರಿಲ್ಲ. ಈ 19 ಅಂದರೆ 22 ಅವರು ಹೇಳಿದ್ದಾರೆ, 19 ನಾವು ಉತ್ತರ ಕರ್ನಾಟಕದ ವಿಶೇಷವಾಗಿ ಗದಗ ಜಿಲ್ಲೆಯಲ್ಲಿ ನಾವು ಅದೀವಿ.
ಇನ್ನೊಂದು ಮೂರು ಆ ಕಡೆ ಮೈಸೂರು ಕಡೆಯಿಂದ ಏನಾರು ಕುಡಿಸಿರ್ಬೇಕು ಅವರು, 22 ಅಂತ ಹೇಳಿದಾರೆ ಅವರು. ಆ ಮೂರು ಯಾವ ಗೊತ್ತಿಲ್ಲ, 19 ನಾವೇನು ಕೂತಿದ್ದೇವೆ ನಾವೆಲ್ಲರೂ. ಈಗ 3B ಹೋಗ್ತಾ ಇದ್ದರೆ ನಮಗೆ ಕಂಪ್ಲೀಟ್ ಅದರ ಬಗ್ಗೆ ವಿರೋಧ ಇದೆ. ಅದನ್ನೇ ನಾವು ಪ್ರೆಸ್ ಮೂಲಕ ಸರ್ಕಾರಕ್ಕೆ ಹಾಗೂ ಸಮಾಜಕ್ಕೆ ಜನಾಂಗಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗಿದೆ. ಅನೇಕ ಹಿಂದುಳಿದವರಿಗೆ ಭಾಳ ಜನ ಫೋನ್ ಮಾಡಿದರೆ ಅವ್ರಿಗೆ ಗೊತ್ತೇ ಇಲ್ಲ, ಈ ಪೇಪರ್ ಸಹಿತ ನೋಡೋದಿಲ್ಲ ಎಷ್ಟು ಜನ ಅವ್ರಿಗೇನು ಗೊತ್ತಿರೋದಿಲ್ಲ. ಆದರೆ ಆಶ್ಚರ್ಯ ಏನಂತಂದರೆ, ಆ ಜನಾಂಗಕ್ಕೆ ಇಲ್ಲಿವರೆಗೆ ಒಂದು ಶಕ್ತಿ ದನಿ ಬಂದಿದ್ದೇ ಈ 2A ಡಾಕ್ಟರ್ ಆಗ್ಯಾರ, ಇಂಜಿನಿಯರ್ ಆಗ್ಯಾರ, ಜಡ್ಜ್ ಆಗಿದ್ದಾರೆ, ಕಂಬಾರ ಕುಂಬಾರ ಭಾಳ ಜನ ನೀವು ಸಹ ಅಡ್ರೆಸ್ಸಿನಿಂದ ಕಂಡು ಹಿಡಿತೀರಿ. ಆದರೆ ಅದನ್ನು ವಂಚಿತ ಆದರೆ ಅವರಿಗೆ ಅನ್ಯಾಯ ಆಗ್ತದೆ. ಆ ದೃಷ್ಟಿಯಿಂದ ನಾವು ಅದನ್ನು ವಿರೋಧ ಮಾಡಲಿಕ್ಕೆ ಇಂದು ಪತ್ರಿಕಾ ಪ್ರಕಟಣೆಯ ಮೂಲಕ ಆಯೋಗಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಅದನ್ನು ರೀಕನ್ಸಿಡರ್ ಮಾಡಿರಿ, ನೀವು ಸಮೀಕ್ಷೆ ಮಾಡಿರಿ, ಸಮೀಕ್ಷೆ ಮಾಡಿ ನೀವು ವರದಿಯನ್ನು ಪಡೆಯಿರಿ. ಅಕಸ್ಮಾತ್ ಅದು ಸತ್ಯ ಇದು ಸರಿ ಇದಂತೂ ತಪ್ಪಿದೆ, ಇದನ್ನು ಸರ್ಕಾರ ರಿಜೆಕ್ಟ್ ಮಾಡಿರಿ, ಇದನ್ನು ಒಪ್ಕೋಬೇಡ್ರಿ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ನಾವೆಲ್ಲ ಬಂದಿದ್ದೀವಿ.